ಅಲ್ಲ ಅದು ನಾನು ಈಗ ಅದು ಸಂಪೂರ್ಣ ವಿವರನ ತರಿಸ್ತೀನಿ. ಅದು ಯಾಕೆ ಹಂಗಾಗಿದೆ ಮತ್ತು ಇಷ್ಟೊಂದು ದುಡ್ಡು ಹಾಕಬೇಕು ಅನ್ನುವಂಥದ್ದು ಅಂದರೆ ಮೆಡಿಕಲ್ಲಾಗಿ ಮೆಡಿಕಲ್ ಸಲುವಾಗಿ ಮತ್ತು ಏನು ಸಹಾಯ ಸಹಕಾರ ಮಾಡಬೇಕು ಆ ಮಗುಗೆ, ಆ ಸಹಾಯ ಸಹಕಾರವನ್ನು ಮಾಡೋಣ ಮತ್ತು ಸಾರ್ವತ್ರಿಕರು ಕೂಡ ಸಹಾಯ ಸಹಕಾರ ಮಾಡಬೇಕಂತ ನಾವು ಕರೆ ಕೊಟ್ಟಿದ್ದೀರಿ. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಆದರೆ ಒಂದು ಸರ್ಕಾರವಾಗಿ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೊಂದು ವ್ಯವಸ್ಥೆಯನ್ನು ನಾವು ಮಾಡಿ. ಕೆಲವು ನಿಯಮಗಳನ್ನು ಸಡಿಲಿಕ್ಕೆ ಮಾಡಿದ್ರಿ, ಈಗ ಸಿನಿಮಾ ಕ್ಷೇತ್ರದವರು ಕೂಡ ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಿನ್ನೆ ಅವರು ನಂಗೆಲ್ಲ ಬಂದು ಭೇಟಿಯಾಗಿದ್ದಾರೆ. ಅವ್ರಿಗೆ ಕಳೆದ ಒಂದು ವರ್ಷದಲ್ಲಿ ಆ್ಯಸ್ ಅ ಹೋಮ್ ಮಿನಿಸ್ಟರ್, ಆ್ಯಸ್ ಅ ಚೀಫ್ ಮಿನಿಸ್ಟರ್ ಭಾಳಷ್ಟು ಸವಲತ್ತುಗಳನ್ನು ಕೊಟ್ಟಿದೆ, ಇನ್ಕ್ಲೂಡಿಂಗ್ ಅವ್ರ ರೆಗ್ಯುಲರ್ ಲೈಸೆನ್ಸ್ ಫೀಸನ್ನು ಕಡಿಮೆ ಮಾಡೋದು, ಕಂತನಂಗೆ ಕೊಡೋದು, ಅವೆಲ್ಲ ಭಾಳ ಸಂತೋಷವಾಗಿ ಎಕ್ಸ್ಪ್ರೆಸ್ ಮಾಡಿದ್ರು. ಇದು ಸೀಟಿಂಗ್ ಅರೇಂಜ್ಮೆಂಟದ್ದು ಏನಿದೆ, ಇದು ತಾಂತ್ರಿಕ ಅಡ್ವೈಸರ್ಸ್ ಏನಿದ್ದಾರೆ ಅದರ ಆಧಾರದ ಮೇಲೆ ನಾವು ತೀರ್ಮಾನ ತೆಗೆದುಕೊಂಡಿದ್ದೆ. ಅವರೊಂದು ಮನವಿ ಕೂಡ ಕೇಳಿದ್ದೀನಿ, ಅದನ್ನು ನಾನು ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಟಿಎಸ್ಸಿಗೆ ಮುಂದೆ ಇಟ್ಟು ಆಮೇಲೆ ಮತ್ತೆ ನಿರ್ಧಾರವನ್ನು ತಗೋ.